ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಒಟ್ಟು ಐವರು ಅಭ್ಯರ್ಥಿಗಳು ಕಣದಲ್ಲಿದ್ದು ಐವರು ಜಿದ್ದಾಜಿದ್ದಿನ ಫೈಟ್ ಅನ್ನ ನಡೆಸ್ತಾ ಇದ್ದಾರೆ ಯಾರಿಗೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಜೆಪಿ ನಾಯಕರ ಮತ ಪಕ್ಷಗಳಿಗೆ ಯಾವ ನಾಯಕನ ಮತ ಬಹಳ ಇಂಪಾರ್ಟೆಂಟ್ ಎಲ್ಲರೂ ಕೂಡ ಜನಾರ್ದನ ರೆಡ್ಡಿಯ ಓಟ್ ಅಂತ ನಿಗಾ ಇಟ್ಟಿದ್ದಾರೆ ಯಾರಿಗೆ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ಜನಾರ್ದನ ರೆಡ್ಡಿ ಇನ್ನೂ ಕೂಡ ತೀರ್ಮಾನವನ್ನ ಮಾಡಿಲ್ಲ ಪಬ್ಲಿಕ್ ಟಿವಿಗೆ ಜನಾರ್ದನ ರೆಡ್ಡಿ ಅವರು ಈ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನನ್ನ ಮತ ಯಾರಿಗೆ ಅನ್ನೋದ್ರ ಬಗ್ಗೆ ನಾನಿನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅದು ನಾಳೆ ರಾಜ್ಯಸಭೆಯ ಮತದಾನದ ಸಂದರ್ಭದಲ್ಲಿ ಅದನ್ನು ಖಾತ್ರಿ ಪಡಿಸ್ತೀನಿ ನನ್ನ ಮತವನ್ನು ಚಲಾಯಿಸ್ತೀನಿ ಅಂತ ಕೂಡ ಜನಾರ್ದನ ರೆಡ್ಡಿ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಓಕೆ ರಾಜ್ಯಸಭೆ ಚುನಾವಣೆ ಹಿನ್ನೆಲೆ ಪಕ್ಷೇತರ ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರಿಗೂ ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ಮೊದಲನೇದಾಗಿ ತಾವು ಅಧಿಕೃತವಾಗಿ ಎಲ್ಲೂ ಕೂಡ ಗುರ್ಸ್ಕೊಂಡಿಲ್ಲ ಸರ್ ಆದರೂ ತಮ್ಮ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ನಾಳೆ ನೀವು ಯಾರ ಜೊತೆಗೆ ಇರ್ತೀರಿ ಅಂತ ನೋಡಿ ಇವತ್ತು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳವರನ್ನ ಭೇಟಿಯಾಗಿರುವಂಥ ಒಂದು ವಿಚಾರ ಮತ್ತು ಉಪಮುಖ್ಯಮಂತ್ರಿಗಳವ್ರನ್ನ ಭೇಟಿಯಾಗಿರುವಂಥ ವಿಚಾರ ಐತಿಹಾಸಿಕ ಆನೆಗೊಂದಿ ಉತ್ಸವದ ಒಂದು ಮಾರ್ಚ್ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಆ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆಗಮಿಸಿ ಆ ಕಾರ್ಯಕ್ರಮವನ್ನು ಅವರು ಉದ್ಘಾಟನೆ ಮಾಡಬೇಕಂತೇಳಿ ನಾನು ಇವತ್ತು ಅವ್ರಲ್ಲಿ ಮನವಿ ಮಾಡ್ಕೊಳ್ಳೋದಕ್ಕೆ ನಾನು ಹೋಗಿದಂಥ ಒಂದು ವಿಚಾರ ರಾಜ್ಯಸಭೆ ಚುನಾವಣೆಯಲ್ಲಿ ಜನಾರ್ದನ್ ರೆಡ್ಡಿ ಅವರು ಎಲ್ಲರಿಗೂ ನೆಂಟರ ಸರ್ ಕಾಂಗ್ರೆಸ್ನವ್ರು ನೋಡ್ರೆ ಮಾತಾಡಿಸ್ತಾರೆ ಬಿ ಜೆ ಪಿಯವರು ಮಾತಾಡಿಸ್ತಾರೆ ಸರ್ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಕೇವಲ ಒಬ್ಬೇ ಒಬ್ಬ ಶಾಸಕನಾಗಿ ಆಯ್ಕೆಯಾಗಿರುವಂಥ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ನನ್ನಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇನ್ನೂ ತೀರ್ಮಾನ ಓಕೆ ಅಲ್ಲ ಯಾಕೆಂದರೆ ಸರ್ ರಾಜ್ಯ ಸರ್ಕಾರ ಇದೆ ಹಾಗಾಗಿ ಅಥವಾ ಕೇಂದ್ರ ಸರ್ಕಾರ ಇದೆ ಅಂತ ಅಲ್ಲಿ ಈ ರೀತಿ ಗೊಂದಲದವೇನಿದ್ದೀರಾ ಸರ್ ಸರ್ ಹಾಗಂತೇನಿಲ್ಲ ನಾನು ತೀರ್ಮಾನ ತಗೊಂಡಿದ್ದ ತಕ್ಷಣ ತಮ್ಮಲ್ಲಿ ನಾನು ಹೇಳ್ತೀನಿ ಮ ನನ್ನ ಇದು ಜನಾರ್ದನ್ ರೆಡ್ಡಿ ಅವರ ಮಾತು ಇದುವರೆಗೂ ಕೂಡ ಯಾವ ಪರವಾಗಿ ನಿಲ್ಲಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ತೀರ್ಮಾನವನ್ನು ಕೈಗೊಂಡಿಲ್ಲ ಅನ್ನುವಂಥ ಮಾತು ಜನಾರ್ದನ್ ರೆಡ್ಡಿ ಅವರು ಕ್ಯಾಮ್ರಾ ಪರ್ಸನ್ ರಾಮ ಜೊತೆ ಸುಖೇಶ್ ಪಬ್ಲಿಕ್ ಟಿವಿ ಬೆಂಗಳೂರು